ಮೈಸೂರು ಕಡೆಗೆ ಸಂಚರಿಸುವಂತಹ ಪ್ರಯಾಣಿಕರೇ ಎಚ್ಚರ ವಹಿಸಿ. ಮುಂಜಾನೆಯಿಂದಲೇ ಬೆಂಗಳೂರಿನಲ್ಲಿ ಮಳೆಯ ಅಬ್ಬರ ಇದೆ. ಅದರ ಜೊತೆಗೆ ಮೈಸೂರು ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್. ಒಂದು ಕಡೆ ಮಳೆ, ಮಳೆಯ ಜೊತೆಯಲ್ಲಿ ಟ್ರಾಫಿಕ್ ಜಾಮ್. ಹಾಗಾಗಿ ಮೈಸೂರು ಕಡೆ ಸಂಚರಿಸುವಂತಹ ಪ್ರಯಾಣಿಕರು, ಮೈಸೂರು ರಸ್ತೆಗೆ ಹೋಗಬೇಕಾಗಿರುವಂತಹ ಪ್ರಯಾಣಿಕರು ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಯಾಕಂದ್ರೆ ಟ್ರಾಫಿಕ್ ಜಾಮ್ ಉಂಟಾಗಿದೆ ಮೈಸೂರು ರಸ್ತೆಯಲ್ಲಿ. ದಸರಾ ವೀಕ್ಷಣೆಗೆ ಅಂತ ಮೈಸೂರಿಗೆ ಹೊರಟಿದೆ ಪ್ರವಾಸಿಗರ ದಂಡು. ಸುಮಾರು 10 ಕಿಲೋಮೀಟರ್ಗಿಂತಲೂ ಹೆಚ್ಚು ದೂರ ಸಾಲುಗಟ್ಟಿ ನಿಂತಿವೆ ವಾಹನಗಳು. ತುರ್ತು ಕೆಲಸದವರು ಮೈಸೂರು ರಸ್ತೆಗೆ ಹೋಗಲೇಬೇಡಿ, ಮಳೆ ಜೊತೆಗೆ ಟ್ರಾಫಿಕ್ ಜಾಮ್. ದಸರಾ ವೀಕ್ಷಣೆಗೆ ಅಂತ ಮೈಸೂರಿಗೆ ಹೊರಟಿದೆ ಪ್ರವಾಸಿಗರ ದಂಡು. ಬೆಳಗ್ಗೆಯಿಂದಲೇ ಬೆಂಗಳೂರಿನಲ್ಲಿ ಮಳೆ ಕಾಟ ಕೊಡ್ತಾ ಇದೆ. ಹೀಗಾಗಿ 10 ಕಿಲೋಮೀಟರ್ಗಿಂತಲೂ ಹೆಚ್ಚು ದೂರ ಸಾಲುಗಟ್ಟಿ ನಿಂತಿವೆ ವಾಹನಗಳು. ಮೈಸೂರು ರಸ್ತೆಯಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಸಾಲುಗಟ್ಟಿ ನಿಂತಿರುವಂತಹ ವಾಹನಗಳನ್ನು. ಹೀಗಾಗಿ ತುರ್ತು ಕೆಲಸ ಇರೋರು ಮೈಸೂರು ರಸ್ತೆಗೆ ಹೋಗಬೇಡಿ, ಈ ಟ್ರಾಫಿಕ್ನಲ್ಲಿ ಸಿಲುಕ್ಕೊಳ್ಳೋದು ಗ್ಯಾರಂಟಿ. ಮಳೆಯ ಜೊತೆ ಮೈಸೂರು ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್. ಬರೋಬ್ಬರಿ 10 ಕಿಲೋಮೀಟರ್ಗಿಂತಲೂ ಹೆಚ್ಚು ದೂರ ಈ ರೀತಿ ವಾಹನಗಳು ಸಾಲುಗಟ್ಟಿ ನಿಂತಿವೆ. ದಸರಾ ಸಂಭ್ರಮವನ್ನು ಸವಿಯೋದಕ್ಕೆ ಅಂತ ಮೈಸೂರಿಗೆ ಹೊರಟಿದ್ದಾರೆ ಪ್ರವಾಸಿಗರು. ಅದರ ಪರಿಣಾಮ ಈಗ ಟ್ರಾಫಿಕ್ ಜಾಮ್. ಅಲ್ಲಿನ ಸಂಪೂರ್ಣ ಚಿತ್ರಣ ನೀಡುತ್ತಾರೆ ಮೈಸೂರು ರಸ್ತೆಯಿಂದ ನಮ್ಮ ಪ್ರತಿನಿಧಿ ವಿದ್ಯಾ, ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಮೂರನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು ಮೈಸೂರು ದಸರಾವನ್ನ ಸರಳವಾಗಿ ಆಚರಣೆ ಮಾಡ್ತಾ ಇದ್ರು ಕೂಡ ವಿಶ್ವವಿಖ್ಯಾತ ಮೈಸೂರು ದಸರಾವನ್ನ ನೋಡೋದಿಕ್ಕೆ ಈಗಾಗಲೇ ಪ್ರವಾಸಿಗರು ಮೈಸೂರು ಕಡೆ ಹೊರಟಿರುವಂತದ್ದು. ಅದೇ ರೀತಿ ಸಿಲಿಕಾನ್ ಸಿಟಿಯಿಂದಲೂ ಕೂಡ ಸಾಕಷ್ಟು ಜನ ಮೈಸೂರು ಕಡೆ ಹೊರಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮೈಸೂರು ರಸ್ತೆ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಸದ್ಯ ನಾನು ನಿಮ್ಗೆ ಆ ಚಿತ್ರಣವನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಮೈಸೂರು ರಸ್ತೆಯಲ್ಲಿ 10 ಕಿಲೋಮೀಟರ್ ವರೆಗೆ ವಾಹನಗಳು ನಿಂತಿರುವಂತದ್ದನ್ನ ನೀವು ನೋಡಬಹುದು. ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ನೈಸ್ ರೋಡ್ ಇಂದ ಕುಂಬಳಗೋಡನ್ನ ದಾಟಿದ್ರೂ ಕೂಡ ಇದೇ ರೀತಿಯಾದಂತಹ ಟ್ರಾಫಿಕ್ ಜಾಮ್ ಉಂಟಾಗುವಂತದ್ದು. ಮೈಸೂರು ರಸ್ತೆಯಲ್ಲಿ ಯಾರ್ಯಾರು ಸಂಚಾರ ಮಾಡಬೇಕು ಅಂತ ಇರ್ತೀರಾ, ಅವರು ನಿಮ್ಮ ರೂಟ್ ಅನ್ನ ಬದಲಾಯಿಸಿಕೊಂಡ್ರೆ ಉತ್ತಮ ಅಂತ ಹೇಳ್ಬೋದು. ಯಾಕಂದ್ರೆ ಬೆಳಗ್ಗೆಯಿಂದಲೂ ಕೂಡ ಇದೇ ರೀತಿ ವಾಹನಗಳು ನಿಂತಿರುವಂತದ್ನ ನೀವು ನೋಡಬಹುದು. ಸಾಕಷ್ಟು ಜನ ನವರಾತ್ರಿಯಲ್ಲಿ ಪ್ರತಿ ವರ್ಷವೂ ಕೂಡ ಮೈಸೂರಿಗೆ ತೆರಳ್ತಾರೆ. ಈ ಹಿನ್ನೆಲೆಯಲ್ಲಿ ಈ ವರ್ಷವೂ ಕೂಡ ಮೈಸೂರನ್ನ ಸರಳವಾಗಿ ದಸರಾವನ್ನ ಆಚರಣೆ ಮಾಡ್ತಿದ್ರು ಕೂಡ ಮೈಸೂರಿನಲ್ಲಿ ಎಲ್ಲರೂ ಕೂಡ ಮೈಸೂರನ್ನ ನೋಡುವಂತಹ ಕುತೂಹಲದಲ್ಲಿರ್ತಾರೆ. ದಸರಾದಲ್ಲಿ ಮೈಸೂರು ವಿಶೇಷವಾಗಿ ಅಲಂಕಾರಗೊಂಡಿರುತ್ತೆ, ದೀಪಾಲಂಕಾರಗಳಿರುತ್ತೆ. ಮೈಸೂರಿನಲ್ಲಿ ನೋಡೋದಿಕ್ಕೂ ಪ್ಲೇಸ್ಗಳು ಕೂಡ ತುಂಬಾ ಸುಂದರವಾಗಿ ಅರೇಂಜ್ ಅನ್ನ ಮಾಡಿರ್ತಾರೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಈಗಾಗಲೇ ಮೈಸೂರು ಕಡೆ ತೆರಳ್ತಾರವಂತದ್ದು. ಅಲ್ಲದೆ ವೀಕ್ ಡೇಸ್ ಅಲ್ಲೇ ಮೈಸೂರು ಕಡೆ ಜನ ಕೂಡ ಹೊರಟಿರುವಂತದ್ದು. ಯಾಕಂದ್ರೆ ಮಕ್ಕಳಿಗೂ ಕೂಡ ರಜೆ ಇರುವಂತದ್ದು, ಆನ್ಲೈನ್ ಕ್ಲಾಸಸ್ ಅನ್ನ ಬಿಟ್ರೆ ಮಕ್ಕಳಿಗೆ ಇನ್ನೂ ಕೂಡ ಶಾಲಾ ಕಾಲೇಜುಗಳು ಶುರುವಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಫ್ಯಾಮಿಲಿ ಸಮೇತವಾಗಿ ಒಂದು ರೌಂಡ್ ಟ್ರಿಪ್ ಮಾಡ್ಕೊಂಡು ಬರೋಣ ಅನ್ನುವಂತ ದೃಷ್ಟಿಯಿಂದಾಗಿ ಈಗಾಗಲೇ ಮೈಸೂರು ಕಡೆ ಜನ ಕೂಡ ತೆರಳ್ತಾ ಇರುವಂತದ್ದನ್ನ ನೀವು ನೋಡಬಹುದು. ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಟಾಪ್ ಆಂಗಲ್ ವಿಷುವಲ್ ಗಳನ್ನ ನೀವು ನೋಡಬಹುದು. ಸಾಕಷ್ಟು ದೂರದಿಂದ ಅಂದ್ರೆ 10 ಕಿಲೋಮೀಟರ್ಗೂ ಅಂತರದಲ್ಲಿ ಈಗಾಗಲೇ ನಿಂತಿರುವಂತದ್ದು. 10 ಕಿಲೋಮೀಟರ್ಗಟ್ಟಲೆ ವಾಹನ ಸಂಚಾರ ಇಲ್ಲ, ಎಲ್ಲವೂ ಕೂಡ ಸ್ತಬ್ಧವಾಗಿ ಅಲ್ಲಲ್ಲೇ ಗಾಡಿಗಳು ನಿಂತಿರುವಂತದ್ದು. ಸಾಕಷ್ಟು ವಾಹನ ಸವಾರರು ಕೂಡ ಬೆಳಗ್ಗೆಯಿಂದಲೂ ವೇಟ್ ಮಾಡ್ತಾ ಇರೋದನ್ನ ನೀವು ನೋಡಬಹುದು. ಬೆಳಗ್ಗೆಯಿಂದ ಯಾರಿಗೂ ಅಂದ್ರೆ ಇಲ್ಲಿ ಬೆಳಗ್ಗೆಯಿಂದಲೂ ಕೂಡ ಇದೇ ರೀತಿ ವಾಹನ ಸಂಚಾರ ಇರುವಂತದ್ದು. ಸ್ಲೋ ಕೆಲವೊಂದು ಸರಿ ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ ಹೊರತು ಯಾರೂ ಕೂಡ ಸುಲಭವಾಗಿ ಸಂಚರಿಸುವಂತಿಲ್ಲ. ಎಲ್ಲರಿಗೂ ಕೂಡ ಟ್ರಾಫಿಕ್ ಬಿಸಿ ತರ್ತಾ ಇದೆ. ಯಾರಾದ್ರೂ ಮೈಸೂರು ಕಡೆ ಅರ್ಜೆಂಟ್ ಆಗಿ ಹೋಗ್ಬೇಕು, ನಿಮಗೆ ಬೇರೆ ಕೆಲಸ ಇದೆ, ನಾವು ಬೇಗ ಮೈಸೂರು ಕಡೆ ತೆರಳಬೇಕು ಅಂತಿರೋರು ಈ ರೂಟ್ ಅನ್ನ ಹೊರತುಪಡಿಸಿ ಬೇರೆ ರೂಟ್ ಅನ್ನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಈ ರೂಟ್ ಅಲ್ಲಿ ಬಂದ್ರೆ ನೀವು ಕೂಡ 4-5 ಗಂಟೆ ಕಾಯೋದು ಪಕ್ಕ. ಕ್ಯಾಮ್ರಾ ಪರ್ಸನ್ ಅಂಜನ್ ಮೂರ್ತಿ ಜೊತೆ ವಿದ್ಯಾಶ್ರೀ, ಸುವರ್ಣ ನ್ಯೂಸ್, ಬೆಂಗಳೂರು.